ಚುನಾವಣೆ ಸಂದರ್ಭದಲ್ಲಿ ಊಹಾಪೋಹಗಳಿಗೆ ಆಸ್ಪದ ಬೇಡ ಸರ್ಕಾರ ನಡೆಸೋದ್ರ ಬಗ್ಗೆ ಮಾತ್ರ ನಾವು ಗಮನ ಹರಿಸ್ಬೇಕು ಮೂವರು ಡಿ ಸಿ ಎಂ ವಿಚಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಗರಂ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ನಾನು ಕನ್ನಡದವನೇ ಆಗಿರ್ಬೋದು ನಾನು ಎ ಐ ಸಿ ಸಿ ಅಧ್ಯಕ್ಷನೇ ಆಗಿರ್ಬೋದು ಆದರೂ ಕರ್ನಾಟಕದ ರಾಜಕೀಯ ಕಾಂಗ್ರೆಸ್ಗೆ ಸಂಬಂಧಪಟ್ಟ ವಿಚಾರಗಳಿಗೆ ಪದೇ ಪದೇ ಅಥವಾ ಮೂಗ್ ತುರ್ಕ್ಸದ್ ನನ್ನ ಜಾಯಮಾನ ಅಲ್ಲ ಏನಿದ್ರು ಒಬ್ಬ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ಕೊಳ್ಳಿ ಇಲ್ಲ ಸಿದ್ದರಾಮಯ್ಯ ಅವ್ರು ಕೇಳ್ಕೊಳ್ಳಿ ನನ್ನ ಕೇಳ್ತೀರಾ ಎಸ್ ಮೂವರು ಡಿ ಸಿ ಎಂ ವಿಚಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೇಳಲ್ಪಟ್ಟಂತಹ ಪ್ರಶ್ನೆಗೆ ಅವರು ಕೊಟ್ಟಿರುವ ಉತ್ತರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಮಾಡ ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಕೆಲಸ ಮಾಡಿ ಅಂದ್ರೆ ಅದು ಬಿಟ್ಬಿಟ್ಟು ಗಾಸಿಪ್ ಮಾಡ್ಕೊಂಡು ಸುದ್ದಿ ಹಬ್ಬಿಸ್ಕೊಂಡು ಕುಂತಿದ್ದೀರಾ ಮೂವರು ಡಿ ಸಿ ಎಂ ಆಗಬೇಕು ಕಾಂಗ್ರೆಸ್ ಅಲ್ಲಿ ಗೊಂದಲ ಐತೆ ಕಾಂಗ್ರೆಸ್ ಬಣ ಬಡಿದಾಟ ಐತೆ ಲೋಕಸಭೆಗೆ ಮೊದ್ಲಿಂಗ್ ಆಗಿಲ್ಲ ಕಾಂಗ್ರೆಸ್ ಪಕ್ಷ ಒಡೆದೋಯ್ತದೆ ಸರ್ಕಾರ ಬಿದ್ದೋದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಇಂಥ ಗಾಸೀಪ್ ಯಾಕೆ ಸರ್ಕಾರ ಹೆಂಗ್ ನಡೆಸ್ಬೇಕು ಜನರಿಗೆ ಕೊಟ್ಟಿರೋ ಭರವಸೆನ ಹೆಂಗ್ ಪೂರೈಸಬೇಕು ಜನಕ್ಕೆ ನಿಜಕ್ಕೂ ತಲುಪ್ತಿದ್ಯಾ ನೋಡ್ಕೋಬೇಕು ಮನೆ ಬಾಕ್ಲಿಗೆ ಹೋಗ್ಬಿಟ್ರೆ ಜನ ಕೇಳಲ್ಲ ನೆಕ್ಸ್ಟ್ ಟೈಮು ಹೋಗ್ಬೇಕು ಸಿದ್ದರಾಮಯ್ಯ ಏನೋ ಮಾಡಿದ್ರು ಡಿ ಕೆ ಶಿವಕುಮಾರ್ ಏನೋ ಮಾಡಿದ್ರು ಅಂತ ಮನ್ಸೊಳಗೆ ಕೂತ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ಅದು ಓಟ್ ಆಗೋದು ಸುಮ್ಮನೆ ಮನೆಗೆ ಬಾಗಿಲಿಗೆ ಹೋಗಿ ತಲ್ಪಿಟ್ರೆ ಅದು ಆಗಲ್ಲ ಅಷ್ಟು ಫಸ್ಟ್ ಆಫ್ ಆಲ್ ಅದು ಮನೆ ಬಾಗ್ಲಗ್ ಹೋಯ್ತಾ ಆಯ್ತಾ ನೋಡ್ಕೋಬೇಕು ಇವೆಲ್ಲವನ್ನ ನೋಡ್ಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಚುನಾವಣೆಗೆ ಹೆಂಗ್ ರೆಡಿ ಮಾಡ್ಬೇಕು ಮಾಡ್ಕೊಂಡು ಹೋಗಿ ಅಂದ್ರೆ ಮೂರು ಜನ ಡಿ ಸಿ ಎಮ್ ಅವ್ರು ಹೇಳೋರಂತೆ ಇವ್ರು ಯಾರು ಸ್ಟೇಟ್ಮೆಂಟ್ ಕೊಟ್ಟವ್ರೆ ತಗೊಬನ್ನಿ ಫಸ್ಟ್ ಆಫ್ ಆಲ್ ನಾನೇ ಯಾಕೆ ಉತ್ತರ್ಸ್ಬೇಕು ಎ ಐ ಸಿ ಸಿ ಮಟ್ಟಕ್ಕೆ ಅದು ಬಂದರೆ ನಾನು ಮಾತಾಡ್ತೀನಿ ಅಂತ ಇನ್ನು ಹಂಗಾರೆ ಹೈಕಮಾಂಡ್ ತಕ ಹೋಗಿಲ್ಲ ನಂಗೆ ಅನ್ಸುತ್ತೆ ಹೋಗಿದ್ರೆ ಖರ್ಗೆ ಅವರು ಮಾತಾಡೋರು ಆಮೇಲೆ ಖರ್ಗೆ ಅವರು ಮಾತಾಡ್ಬಿಟ್ರು ತಪ್ಪು ಅಲ್ಲಿಗೆ ಮುಗಿದೋಯ್ತು ರಾಜ್ಯ ನಾಯಕರಿಗೆ ಬೆಲೆ ಇಲ್ಲ ನೇರವಾಗಿ ಎ ಐ ಸಿ ಸಿಗೋಗರೆ ಶಾಸಕರು ಸಚಿವರುಗಳು ಅನ್ನೋ ಚರ್ಚೆ ಶುರು ಆಗ್ಬಿಡುತ್ತದೆ ಹೀಗಾಗಿ ಸೇಫ್ ಗೇಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗರಂ ಇಂಥ ಸುದ್ದಿಗಳನ್ನ ಅಪ್ಸೋರು ಅಜ್ಜಟ್ಟ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಇನ್ನು ಮೇಲೆ ಕರ್ನಾಟಕ ಕಾಂಗ್ರೆಸ್ ಸಂಬಂಧಪಟ್ಟ ವಿಚಾರ ಹೋಗಿ ಸಿದ್ದರಾಮಯ್ಯನವ್ರು ಕೇಳಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಕೇಳಿ ಅಂತ ವಾರ್ನಿಂಗ್ ಬೇರೆ ಕೊಟ್ಟವ್ರೆ ವೀಕ್ಷಕರೇ ಮೂವರು ಡಿ ಸಿ ಎಂ ವಿಚಾರ ನಿಜಕ್ಕೂ ಕಾಂಗ್ರೆಸ್ಗೆ ಮುಳುವಾಗುತ್ತಾ ಅಥವಾ ಪ್ಲಸ್ ಆಗುತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಅವರ ರಾಹುಲ್ ಗಾಂಧಿ ಅವರ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು